ಅಂದಿನ ಮನೆಗಳು ಇಂದಿನಂತಿರಲಿಲ್ಲ. ಈಗಿನ ಮನೆಗಳೇಕೋ ಮೊದಲಿನಂತಿಲ್ಲ. ಮನೆಯ ಸುತ್ತ ಕಂಪೌಂಡು, ಗೇಟು ಭದ್ರ, ಒಳಗಿರುವ ಮನಸ್ಸುಗಳೇಕೋ ಛಿದ್ರ ಛಿದ್ರ. ಬಂಧುಗಳೇ ಬಾರದ, ಸ್ನೇಹಿತರೂ ಸೇರದ ಮನೆಯ ಮುಂದೆ ಸದಾ ಕಾವಲುಗಾರ. ಇಂದು ಮನೆಯಲ್ಲಿ ಅನ್ನವೇ ಬೇಯುತ್ತಿಲ್ಲ, ಮನಸ್ಸುಗಳು ಮಾತ್ರ ಕುದಿಯುತ್ತಿವೆಯಲ್ಲ. ಅಡುಗೆ ಮನೆ ಸದಾ ಖಾಲಿ ಖಾಲಿ ಇರುತ್ತೆ. ಫೋನಿಂದ ಕೂತಲ್ಲಿಗೆ ಊಟ ತಿಂಡಿ ಬರುತ್ತೆ. ಮನೆಗಳಾಗುತ್ತಿವೆ ಮಹಡಿಗಳಿಂದ ಎತ್ತರ, ಮನಸ್ಸುಗಳೇ ಆಗುತ್ತಿಲ್ಲ ಹತ್ತಿರ. ಸಂತೋಷ ಎಂಬುದಕ್ಕೆ ಸಿಗುತ್ತೇ ಇಲ್ಲ ಉತ್ತರ. ಅಂದು ಬಿಸಿಲು ಮಳೆ ಚಳಿಗೆ ಮೈ ಒಗ್ಗಿತ್ತು, ಮನೆ ತಣ್ಣಗಿತ್ತು, ಒಲೆ ಹೊಗೆಯಾಡುತ್ತಿತ್ತು, ಬಿಸಿನೀರ ಹಂಡೆ ಅಭೆಯಾಡುತ್ತಿತ್ತು, ಕಣಜದ ತುಂಬ ದವಸ ಧಾನ್ಯ ತುಂಬಿತ್ತು, ಬಂಧು ಬಳಗದ ನಡುವೆ ಅನುಬಂಧವಿತ್ತು, ಎಲ್ಲರೊಟ್ಟಿಗೆ ಮನೆಯೂ ನಗುತ್ತಲಿತ್ತು. ಮನೆ ಚಿಕ್ಕದಾದರೂ ಮನಸ್ಸು ಚೊಕ್ಕವಾಗಿತ್ತು. ಅಂದು ನನ್ನಜ್ಜ ಕಟ್ಟಿದ ಮನೆಯಲ್ಲಿ ನಲಿವಿತ್ತು, ಒಲವಿತ್ತು, ಸಂತಸದ ಸೆಲೆಯಿತ್ತು. ಮುಖ್ಯ ಬಾಗಿಲು ಚಿಕ್ಕದಿತ್ತು, ತಲೆ ಬಾಗಬೇಕಿತ್ತು, ಮಣ್ಣಿನ ಗೋಡೆ ಸಾರಿಸಿದ ನೆಲವಿತ್ತು. ಮಾಡು ಚಿಕ್ಕದಿತ್ತು, ಬದುಕು ದೊಡ್ಡದಿತ್ತು, ನೋವುಗಳಿದ್ದರೂ ಬದುಕಿಗೆ ಬೆಲೆಯಿತ್ತು, ಚಾಪೆಯಲ್ಲಿ ಕಣ್ಣಿಗೆ ಚಂದದ ನಿದ್ರೆಯಿತ್ತು. ಅಂದು ಆಸ್ಪತ್ರೆಯ ಹಂಗೆ ಇರಲಿಲ್ಲ, ಎಲ್ಲಾ ಸಮಸ್ಯೆಗಳಿಗೂ ಮನೆಯಲ್ಲೇ ಮದ್ದಿತ್ತು. ಮಗುವು ಕೂಡ ಮನೆಯಲ್ಲೇ ಹುಟ್ಟುತ್ತಿತ್ತು, ಮದುವೆ ಕೂಡ ಮನೆಯಲ್ಲೇ ನಡೆಯುತ್ತಿತ್ತು. ಚಿತ್ರ ವಿಚಿತ್ರ ಛತ್ರದ ಹಂಗೆ ಇರಲಿಲ್ಲ. ಕೆಲಸಕ್ಕೆ ಶ್ರದ್ಧೆ, ದೇವರ ಮೇಲೆ ನಂಬಿಕೆಯಿತ್ತು. ಸಾವಿಗೂ ಸಹ ಮನೆಯೇ ಸಾಕ್ಷಿಯಾಗುತ್ತಿತ್ತು. ಹಲವು ಮಕ್ಕಳು ಹುಟ್ಟಿದ ಸಂತಸವಿತ್ತು, ಅವರ ಬಾಲ್ಯದ ಬದುಕಿನ ಸಂಭ್ರಮವಿತ್ತು, ನೆಂಟರು ಬಂದರೆ ಹಬ್ಬದ ಸಡಗರವಿತ್ತು, ಕೆಲವು ಸಾವುಗಳ ಸೂತಕವೂ ಇತ್ತು, ಸತ್ತ ಹಿರಿಯರ ನೆನಪು ಅಚ್ಚಳಿಯದೆ ಉಳಿದಿತ್ತು, ಕಷ್ಟಗಳ ಗೆದ್ದ ಗೆಲುವಿನ ದ್ಯೋತಕವೂ ಇತ್ತು, ಬದುಕಿನ ಸಾಧಕ ಬಾಧಕಗಳೆಲ್ಲವೂ ಇತ್ತು. ಇಂದು ಮನೆ ರಾಜನಿಲ್ಲದ ಅರಮನೆಯಂತೆ, ಸಕಲ ಸವಲತ್ತುಗಳಿರುವ ದರ್ಬಾರಿನಂತೆ, ನೆರೆಮನೆಯ ಹಂಗಿಲ್ಲದ ಸೆರೆಮನೆಯಂತೆ. ಆದರೂ ಮನೆಯವರಿಗೆಲ್ಲ ಹಣದ್ದೇ ಚಿಂತೆ, ಬೇಕಾಗಿದ್ದಕ್ಕಿಂತ ಬೇಕೆನಿಸಿದ್ದೇ ತುಂಬಿದೆ, ದೊಡ್ಡದಾಗಿದೆ, ಶ್ರೀಮಂತವಾಗಿದೆ, ಸಜ್ಜಾಗಿದೆ, ಮನಸ್ಸುಗಳು ಮಾತ್ರ ನುಜ್ಜುಗುಜ್ಜಾಗಿವೆ. ಶುಭ ಕಾರ್ಯಗಳು, ಸಂತೋಷಕೂಟಗಳು ಮನೆ ಬಿಟ್ಟು ಹೋಟೆಲುಗಳ ಸೇರಿಕೊಂಡಿವೆ. ಬಂಧುತ್ವ ಮಿತ್ರತ್ವಗಳು ಬಂಧನವಾಗಿವೆ. ನೆಂಟರಿಸ್ತರು ಮನೆಗೆ ಬಂದರೆ ಬರೀ ನಕ್ಕು ನಗದೆ ಕೋಣೆ ಸೇರುತ್ತಿದ್ದಾರೆ ಮನೆಯ ಮಕ್ಕಳು. ಮತ್ತೆ ಬರಲಿ ಆ ತುಂಬು ಕುಟುಂಬದ ಕಾಲ, ಆಗಲಿ ಮನೆ ಮನಗಳು ನಂದ ಗೋಕುಲ, ಅರ್ಥವಾಗಲಿ ಸರ್ವರಿಗೂ ಸಂಬಂಧದ ಬೆಲೆ, ಎಲ್ಲರೂ ಕಲಿಯಲಿ ಒಟ್ಟಾಗಿ ನಗುವ ಕಲೆ, ಆಗಲಿ ದ್ವೇಷ ಸ್ವಾರ್ಥ ಮತ್ಸರಗಳಿಗೆ ಸೋಲು, ಶ್ರೀಮಂತಿಕೆಗಿಂತ ಹೃದಯವಂತಿಕೆಯೇ ಮೇಲೋ. ಧನ್ಯವಾದ ಅಜ್ಞಾನಾಮೃತ.